ಇತ್ತೀಚೆಗಷ್ಟೇ ರಾಯಚೂರಲ್ಲಿ ನಡೆದಂಥ 73ನೇ ಗಣರಾಜ್ಯೋತ್ಸವದ ಅಂಗವಾಗಿ ಜಿಲ್ಲೆ ಕೋರ್ಟ್ನ ಆವರಣದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋನ ಜಿಲ್ಲೆ ಇರ್ತಕ್ಕಂಥ ನ್ಯಾಯಾಧೀಶರಾದಂಥ ಶ್ರೀ ಮಲ್ಲಿಕಾರ್ಜುನ್ ಗೌಡ ಅವರು ಏನು ಆ ಫೋಟೋನ ತೆಗೆದಿದ್ದಾರೆ ಅದನ್ನು ಖಂಡಿಸ್ತೇನೆ. ಅದು ಇಡೀ ರಾಜ್ಯದಲ್ಲೇ ಇದ್ರ ಬಗ್ಗೆ ವ್ಯಾಪಕ ಟೀಕೆಯನ್ನು ಕೇಳಿಬಂದಿದೆ. ಎಲ್ಲ ಕಡೆ ಪ್ರತಿಭಟನೆ ಕೂಡ ನಡೀತಾ ಇದೆ. ಇಲ್ಲಿ ನ್ಯಾಯಾಧೀಶರು ಮಲ್ಲಿಕಾರ್ಜುನ್ ಗೌಡ ಅವರು ಕೊಟ್ಟಿರೋಂಥ ಸಮಜಾಯಿಸನ್ನು ಕೂಡ ನೋಡಿದ್ರೆ ಎಲ್ಲೋ ಕಡೆ ಒಬ್ಬರು ನ್ಯಾಯಾಧೀಶರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಅವರ ಮಹತ್ವ ಏನು ಅವರ ಕೊಡುಗೆ ಏನು ಅಂತ ಎಲ್ಲೋ ಒಂದು ಕಡೆ ಮರ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ. ಅದು ಈ ಘಟನೆ ನಡೀಬಾರ್ದಾಗಿತ್ತು. ನಾನು ಕೂಡಲೇ ಘಟನೆ ಬಗ್ಗೆ ಎಲ್ಲ ಮಾಹಿತಿನ ತೊಗೊಂಡು ಮಾನ್ಯ ಕಾನೂನು ಸಚಿವರಾದಂಥ ಶ್ರೀ ಮಾಧುಸ್ವಾಮಿ ಅವರಿಗೆ ನಮ್ಮ ಪತ್ರನ ಬರೆದು ನ್ಯಾಯಾಧೀಶರಾದಂಥ ಅಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಗೌಡ ಅವ್ರಿಗೆ ಕೂಡಲೇ ಅವ್ರ ಸ್ಥಾನದಲ್ಲ ಅವ್ರಿಗೆ ವಜಾಗೊಳಿಸ್ಬೇಕು ಅಂತ ನಾನು ಆಗ್ರಹಿಸಿದ್ದೀನಿ. ಮಾಧುಸ್ವಾಮಿ ಅವರು ಕೂಡ ನಮ್ಮ ಕಾನೂನು ಸಚಿವರು ಇದ್ರ ಬಗ್ಗೆ ಎಲ್ಲ ವರದಿನ ತೊಗೊಂಡು ಕೂಲಂಕುಷವಾಗಿ ಇದ್ರ ಬಗ್ಗೆ ತನಿಖೆ ಮಾಡಿ ಸೂಕ್ತವಾದಂಥ ಕ್ರಮ ಜರುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ.